ನೋಡಿ, ಅಮೆರಿಕದಲ್ಲಿ ಗರ್ಭನಿರೋಧಕ ಔಷಧ ಖರೀದಿಗೆ ಜನ ಒಂದು ಕಡೆ ಮುಗಿಬೀಳ್ತಾ ಇದ್ದಾರಲ್ಲಿ, ಕಾರಣ ಏನು? ಡೊನಾಲ್ಡ್ ಟ್ರಂಪ್ ನಿಯೋಜಿತ ಅಧ್ಯಕ್ಷರಿದೀಗ ಕೆಲವೇ ಕೆಲವು ದಿನಗಳಲ್ಲಿ ಅಮೆರಿಕದ ಚುಕ್ಕಾಣಿ ಹಿಡಿತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರು ಎಲೆಕ್ಷನ್ ಗೆದ್ದುಕೊಂಡಿದ್ದಾರೆ ಅಂತ ಹೇಳಿ ಇವರು ಅಧ್ಯಕ್ಷರಾಗ್ತಾ ಇದ್ದಂತೆ ಇಂಥ ಒಂದು ಭಯ ಶುರುವಾಗ್ಬಿಟ್ಟಿದೆ. ಮಾತ್ರೆ ಔಷಧ ಖರೀದಿಗೆ ಮಹಿಳೆಯರು ಮುಗಿಬೀಳ್ತಾ ಇದ್ದಾರೆ. ಇಲ್ಲಿ ಗರ್ಭನಿರೋಧಕ ಮಾತ್ರೆ ಬೇಕು, ಗರ್ಭನಿರೋಧಕ ಔಷಧ ಬೇಕು ಅಂತ ಹೇಳಿ, ಗರ್ಭನಿರೋಧಕ ವಿಚಾರದಲ್ಲಿ ಇದೀಗ ಖರೀದಿ ಸಾವಿರಾರು ಪಟ್ಟು ಹೆಚ್ಚಳ ಆಗಿಬಿಟ್ಟಿದೆ ಇಲ್ಲಿ ಅಂತ. ಸಾವಿರಾರು ಪಟ್ಟು ಹೆಚ್ಚಳ ಆಗಿದೆ ಗರ್ಭನಿರೋಧಕ ಔಷಧಗಳ ಖರೀದಿಯಲ್ಲಿ. ಗರ್ಭಪಾತದ ಹಕ್ಕುಗಳು ಕಠಿಣ ಆಗುತ್ತೆ ಅಂತ ಜನರಿಗೆ ಭಯ ಶುರುವಾಗ್ಬಿಟ್ಟಿದೆ. ಗರ್ಭಪಾತ ಯಾರಾದರೂ ಮಾಡಿಸ್ಕೊಳ್ಬೇಕು ಅಂತ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳು ತುಂಬ ಕಠಿಣ ಆಗಿಬಿಡ್ತವೆ, ಮಾಡಿಸ್ಕೊಳ್ಬಾರ್ದು ಎನ್ನುವ ಒಂದು ವಿಚಾರವನ್ನು ಇದೇ ಡೊನಾಲ್ಡ್ ಟ್ರಂಪ್ ಎಲೆಕ್ಷನ್ ಪ್ರಚಾರದ ವೇಳೆಯಲ್ಲಿ ಹೇಳ್ಕೊಂಡು ಬರ್ತಾಯಿದ್ರು. ಈ ಒಂದು ಕಾನೂನನ್ನು ನಾವು ತುಂಬ ಸ್ಟ್ರಾಂಗ್ ಮಾಡ್ತೀವಿ, ಈ ಥರ ಗರ್ಭಪಾತ ಮಾಡಿಸ್ಕೋಬಾರ್ದು ಹಾಗೆ ಹೀಗೆ ಅಂತೆಲ್ಲ ಇವರೊಂದಷ್ಟು ವಿಚಾರ ಮಾತಾಡಿದರು. ಇವರೇ ಅಧ್ಯಕ್ಷರಾಗ್ಬಿಟ್ಟ ಮೇಲೆ ಇನ್ನು ಗರ್ಭಪಾತದ ನಿಯಮಗಳು ಅಥವಾ ಕಾನೂನುಗಳು ಗಟ್ಟಿಯಾಗಿಬಿಟ್ರೆ ನಮ್ಗಳ ಗತಿ ಏನು? ಈ ಒಂದು ಕಾರಣದಿಂದಾಗಿ ಏನು ಮಾಡ್ತಾ ಇದ್ದಾರೆ, ಅಮೆರಿಕಾದಲ್ಲಿ ಸ್ಟಾಕ್ ಮಾಡ್ಕೋತಾ ಇದ್ದಾರೋ, ಸ್ಟೋರ್ ಮಾಡ್ಕೋತಾ ಇದ್ದಾರೋ, ಅಥವಾ ಆಲ್ರೆಡಿ ಗರ್ಭಿಣಿಯರಾಗಿರ್ತಕ್ಕಂಥವರು ಗರ್ಭಪಾತದ ಮೊರೆ ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಅಮೆರಿಕಾದಲ್ಲಿ ಇಲ್ಲಿಯವರೆಗೆ ಗರ್ಭಪಾತ ಮೂಲಭೂತ ಹಕ್ಕು, ಅವರಿಗೆ ಇಷ್ಟ ಇದ್ದರೆ, ಅವರ ಒಂದು ಕಡೆಯಿಂದ ಒಪ್ಪಿಗೆ ಇದ್ದರೆ ಅವರು ಗರ್ಭಪಾತವನ್ನು ಮಾಡಿಸ್ಕೊಳ್ಬಹುದು ಅಂತ ಇತ್ತು. ಇದಕ್ಕೆ ಕೆಲವರು ವ್ಯಾಪಕವಾಗಿ ವಿರೋಧವನ್ನು ವ್ಯಕ್ತಪಡಿಸಿದರು. 2022 ತಿದ್ದುಪಡಿಯಾಗುತ್ತೆ ಇದಕ್ಕೆ. ಗರ್ಭಪಾತ ಮಾಡಿಸುವುದನ್ನು ಸುಪ್ರೀಂ ಕೋರ್ಟ್ ನಿಷೇಧ ಮಾಡುತ್ತೆ. ಗರ್ಭಪಾತ ನಿಷೇಧ ತೀರ್ಮಾನ ರಾಜ್ಯಗಳ ವಿವೇಚನೆಗೆ ಬಿಟ್ಟುಬಿಟ್ಟಿತು ಸುಪ್ರೀಂ ಕೋರ್ಟ್. ಯಾವ ರಾಜ್ಯದಲ್ಲಿ ಏನು ತೀರ್ಮಾನ ನೀವು ತೊಗೊಳ್ತೀರೋ ಅದು ನಿಮಗೆ ಬಿಡ್ತಾ ಇದ್ದೀವಿ, ನಾವು ಇದರಲ್ಲಿ ಕಾಲ್ ತೊಗೊಳ್ಳಲ್ಲ ಅಂತ. ಟ್ರಂಪ್ ಪಕ್ಷ ಆಡಳಿತ ಇರತಕ್ಕಂಥ ರಾಜ್ಯಗಳಲ್ಲಿ ನಿಷೇಧ ಹೇರಿಬಿಟ್ಟಿದ್ವು. ಎಲ್ಲ ರಾಜ್ಯಗಳಲ್ಲಿ ಟ್ರಂಪ್ ಪಾರ್ಟಿ ಅಧಿಕಾರದಲ್ಲಿತ್ತೋ ಎಲ್ಲ ನಿಷೇಧ ಮಾಡಿದ್ರು ಗರ್ಭಪಾತ ಮಾಡಿಸ್ಕೋಕೂಡ್ದು ಅಂಥೇಳಿ. ಡೆಮಾಕ್ರೆಟಿಕ್ ಪಕ್ಷ ಆಡಳಿತ ಇರತಕ್ಕಂತಹ ರಾಜ್ಯಗಳು ಅನುಮತಿಯನ್ನು ಕೊಟ್ಟಿದ್ವು, ಆಯಿತು ನೀವು ಮಾಡಿಸ್ಕೊಳ್ಳಿ ಅಂಥೇಳಿ. ಈಗ ಟ್ರಂಪ್ ಅಮೆರಿಕದ ನಿಯೋಜಿತ ಅಧ್ಯಕ್ಷರಾಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಗರ್ಭಪಾತ ನಿಷೇಧ ಆಗಬಹುದು ಅನ್ನೋ ಕಾರಣದಿಂದಾಗಿ ಅಲ್ಲಿ ಗರ್ಭಪಾತದ ಔಷಧಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಚುನಾವಣಾ ಪ್ರಚಾರದಲ್ಲೇ ಮಾತನಾಡಿದ್ರಲ್ಲ, ಸೊ ಹಾಗಾಗಿ ಜನಗಳಿಗೆ ಒಂದು ಟೆನ್ಷನ್ ಶುರುವಾಗಿದೆ. ಈ ಥರ ಒಂದು ವೇಳೆ ಜಾರಿನೇ ಮಾಡಿಬಿಟ್ರೆ ನಮ್ಗೆ ಗತಿ ಏನು ಅಂತ ಹೇಳಿ ಅವರು ಇದೀಗ ಗರ್ಭಪಾತದ ಔಷಧಿಗಳ ಮೊರೆ ಹೋಗ್ತಾ ಇದ್ದಾರೆ.